ಉಗ್ರನಾಗಿದ್ದರೆ ಯಾವಾಗಲೂ ಹಗೆತನ ಹೆಚ್ಚು. ಆದುದರಿಂದ ಇವೆರಡನ್ನು ಬಿಟ್ಟು ಮಧ್ಯ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು. ಮೆತ್ತರಿಗಿರುವವನು ಯಾವಾಗಲೂ ಅಪಮಾನಕ್ಕೆ ಒಳಗಾಗುತ್ತಾನೆ. ನಾವೆಲ್ಲ ಅನುಭವಿಸಿದ್ದೇವೆ, ಮೆತ್ತಗಾಗಿರುವವರೆಲ್ಲ ಅಪಮಾನಕ್ಕೊಳಗಾಗಿ ಆಗ್ತಾರೆ. ಆದರೆ ಉಗ್ರನಾಗಿದ್ದರೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಮೀಸೆ ತಿರುಗಿ ಸವಾಲು ತೊಡೆ ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ರೆ ಇನ್ನೂ ಹಗೆತನಕ್ಕೆ ಹೆಚ್ಚು ಕಾರಣವಾಗ್ತದೆ. ಬಿಟ್ಟು ಮಧ್ಯ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು ಅಂತ. ಊರಿಗೆ ಒಬ್ಬ ಆದರ್ಶ ವ್ಯಕ್ತಿ ಮಾರ್ಗದರ್ಶಕನಾಗಿ ಇರಬೇಕು. ಹಿಂದಿನ ಕಾಲದಿಂದಲೂ ಕೂಡ ನಾವು ಕೆಲವರನ್ನು ಮಾತ್ರ ಶಾಶ್ವತವಾಗಿ ಸ್ಮರಣೆ ಮಾಡ್ತೇವೆ. ಪೂಜ್ಯ ಪಡುವೆಟ್ನಾಯ ದಂಪತಿಗಳಿಗೆ ಅಭಿವಂದನೆ ಅಭಿನಂದನೆ ಕಾರ್ಯಕ್ರಮ ನಡೀಲಿಕ್ಕಿದೆ. ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ಶ್ರೀ ಪಡುವೆಟ್ನಾಯ ಅವರಿಗೆ ಶಾಲು ಹೊದಿ ಅವರು ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನಾ ಸಮಿತಿಯ ವತಿಯಿಂದ ನೀಡ್ತಾ ಇರುವಂತಹ ಸ್ಮರಣಿಕೆಯನ್ನಲ್ಲಿ ಕೂಡ ಸಹವರ್ತಿಯಾಗಿದ್ದು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಶ್ರೀಮತಿ ಕುಸುಮ ಪಡುವೆಟ್ನಾಯ ಅವರಿಗೆ ಸೀರೆಯನ್ನ ಮತ್ತು ಪುಷ್ಪವನ್ನು ನೀಡಿ ಬೆಳ್ಳಿ ಕರಣ ಪ್ರಕಾಶ್, ಶ್ರೀಮತಿ ಗಾಯತ್ರಿ ಶ್ರೀಧರ್, ಶ್ರೀಮತಿ ಶೈಲಾ, ಶ್ರೀ ಯು ವಿಜಯರಾಘವ ಪಡುವೆಟ್ನಾಯ ಮತ್ತು ಶ್ರೀಮತಿ ಕುಸುಮ ಪಡುವೆಟ್ನಾಯ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ಪಡುವೆಟ್ನಾಯ ದಂಪತಿಗಳನ್ನು ಆಶೀರ್ವದಿಸ್ತಾ ಇದ್ದಾರೆ. ಮತ್ತು ಶ್ರೀಗಳವರ ಹಿರಿಯ ಗುರುಗಳವರು ಬಹಳ ಆತ್ಮೀಯರು.